ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಸಂತೋಷ್ ಆಸಿಕೆರೆ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. ಮುಂದಿನ ಎಂಎಲ್ಎ ಚುನಾವಣೆಯಲ್ಲಿ ನಾನೇ ಅಭ್ಯರ್ಥಿ ಎಂದು ತಿಳಿಸಿದರು. ಆಸಿಕೆರೆಯ ಅಭಿವೃದ್ಧಿ ಮಾಡಲು ಕೆಲಸ ಮಾಡುವುದಾಗಿ ತಿಳಿಸಿದರು. ಒಂದು ಎಲ್ಲಾ ಕಾರ್ಯಕರ್ತರ ಧ್ವನಿ ಏನಿದೆ ಅದಕ್ಕೆ ಬಲ ತುಂಬೋದಕ್ಕೆ ನಾನು ಒಬ್ಬ ಕಾರ್ಯಕರ್ತನ ಕೆಲಸ ಮಾಡ್ತಾ ಇದ್ದೇನೆ. ಅನ್ಯಥಾ ಬೇರೆ ಯಾವುದೇ ವಿಶೇಷ ಇರಲಿಲ್ಲ. ಎರಡನೇದು ನಮ್ಮ ಊರಿ ಬರಿ 2023 ಅಷ್ಟೇ ಅಲ್ಲ 2038 ಚುನಾವಣೆಗೂ ಇದೇ ರೀತಿ ತಮ್ಮೆಲ್ಲರ ಮುಂದೆ ಕೂತ್ಕೊಂಡು ಅರಸೀಕೆರೆ ಬದಲಾದ ಅರಸೀಕೆರೆ ಒಂದು ಎಲ್ಲರೂ ನೋಡ್ತಾ ಬಹುಶಃ ಇಲ್ಲೆಲ್ಲ ಬಹಳ ಜನ ಹಿರಿಯರು ಇದ್ದೀರಿ. ಕಳೆದ 15-20 ವರ್ಷಗಳ ತಮ್ಮ ಪತ್ರಿಕಾ ಅನುಭವ ಅಭಿವೃದ್ಧಿ ಯಾವ ಥರ ಆಗ್ತಾ ಬಂದಿದೆ ಅರಸೀಕೆರೆನಲ್ಲಿ 2008ರಲ್ಲಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿದ್ದಾಗ ನಡೆದಂಥ ಅಭಿವೃದ್ಧಿ ಕಾರ್ಯಗಳು ಯು ಜಿ ಡಿ ವರ್ಕ್ ಇರ್ಬೋದು ಅಥವಾ ಹೇಮಾವತಿ ನೀರನ್ನು ಅರಸೀಕೆರೆ ತಂದಂಥದ್ದಿರ್ಬೋದು. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಕೌನ್ಸಿಲರ್ ಗಿರೀಶ್ ನಾಯಕರಾದ ಪ್ರಸನ್ನ ಅಶೋಕ್ ಪ್ರಸಾದ್ ಮನೋಜ್ ಇತರರು ಉಪಸ್ಥಿತರಿದ್ದರು. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಝೈಮರ್ಸ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾಣಸವಾಡಿ. ಮೊಬೈಲ್ ನಂಬರ್ 9483342695 9632983695 9448244695 another number 9482302695.